हेलो व्यूवर्स, वेलकम टू माय चैनल। नानिवत्तु बग्गे माताड्ता इद्दीनि अंद्रे यावुदे अनबॉक्सिंग एनु माड्ता इल्ल। नानु मध्यगिरि शैक्षणिक जिल्लेयल्लि युवा विज्ञानी कॉम्पिटिशन गे ओंदु मॉडल माडिद्दे। आ मॉडल नानिवत्तु तोरिस्ता इद्दीनि। नानु माडिद्दु ब्लाइंड स्टिक अंत हेळि, ब्लाइंड्स गे यूस आगुवंतद्दु। नानु यूट्यूब अल्लेल्ल नोडि माडोण अंत अंदुकोंडिद्दे। ಅದು ನೋಡಿದ ಮೇಲೆ ಎಲ್ಲರೂ ಮಾಡಿದ್ದೇ ಮಾಡಬಾರ್ದು ಅಂತ ಹೇಳಿ, ಇನ್ನೊಂದು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಮಾಡಬೇಕಲ್ಲ ಅಂತ ಹೇಳಿ, ಮತ್ತೆ ಸೋಷಿಯಲ್ ಡಿಸ್ಟೆನ್ಸಿಂದು ಕರೋನಾ ಇರೋದ್ರಿಂದ ಸೋಷಿಯಲ್ ಡಿಸ್ಟೆನ್ಸಿಂದ ಅದನ್ನು ಕೂಡ ನೋಡಿದ್ದೆ. ಇವೆರಡನ್ನು ಯಾಕೆ ಒಂದೇ ಇದರಲ್ಲಿ ಮಾಡಬಾರ್ದು ಅಂತ ಅಂದ್ಕೊಂಡು ಸೋಷಿಯಲ್ ಡಿಸ್ಟೆನ್ಸು ಮತ್ತು ಸ್ಮಾರ್ಟ್ ಬ್ಲೈಂಡ್ ಸ್ಟಿಕ್ಕು ಎರಡು ಒಂದರಲ್ಲೇ ಮಾಡಿದ್ದೀನಿ. ಇವತ್ತು ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡ್ಬೋದು ಈ ಬಾಕ್ಸ್ ಇದೆಯಲ್ಲ, ಇದೇ ಸೋಷಿಯಲ್ ಡಿಸ್ಟೆನ್ಸಿಂಗು ಮತ್ತು ಸ್ಮಾರ್ಟ್ ಬ್ಲೈಂಡ್ ಸ್ಟಿಕ್ಕಿಗೆ ಯೂಸ್ ಆಗೋಂಥ ಒಂದು ಸಿಂಪಲ್ ಮಾಡಲ್ಲು. ನೀವು ಯಾರಾದರೂ ನೆಕ್ಸ್ಟು ಏನಾದರೂ ನಿಮ್ಮ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇದೆ ಅಥವಾ ಯಾವುದಾದ್ರೂ ಕಾಂಪಿಟೇಷನಿಗೆ, ಸೈನ್ಸ್ ಕಾಂಪಿಟೇಷನಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂದರೆ ಈ ಥರ ಮಾಡ್ಬೋದು. ನಾನು ಯಾಕೆ ಈ ಮಾಡಲ್ನ ಚೂಸ್ ಮಾಡ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ 1000 ಆಫ್ ಬ್ಲೈಂಡ್ ಪೀಪಲ್ಸ್ ಇದ್ದಾರೆ, ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳಿ. ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗು ಅದು ತುಂಬ ಮುಖ್ಯವಾದದ್ದು. ಮತ್ತು ನಾವು ಯಾವುದೇ ಸೈನ್ಸ್ ಮಾಡಲ್ ಮಾಡಿದ್ರು ಅದು ಸೋಷಿಯಲ್ಗೆ ಅಂದರೆ ಜನತೆಗೆ ಯೂಸ್ ಆಗೋ ಥರ ಮಾಡಬೇಕು. ಆದ್ದರಿಂದ ನಾನು ಇದೊಂದು ಚೂ ಬ್ಲೈಂಡ್ಸ್ ಒಂದು ಸ್ಟಿಕ್ ಇಟ್ಕೊಂಡಿರ್ತಾರೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಅದರಿಂದ ಆಬ್ಜೆಕ್ಟ್ನ ಟಚ್ ಮಾಡಿ ಅವರು ಮುಂದೆ ಆ ಕಡೆ ಈ ಕಡೆ ಹೋಗೋದು ಮಾಡ್ತಿರ್ತಾರೆ. ಈಗ ಮಾಡಿರೋದು ಇದು ಮುಂಚೆನೇ ಸೆನ್ಸ್ ಮಾಡಿ ಅವರಿಗೆ ತಿಳಿಸುತ್ತೆ. ಈ ಡಿವೈಸ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ಇದು ಮುಂದೆ ಇರೋಂತಹ ವಸ್ತುನ ಡಿಟೆಕ್ಟ್ ಮಾಡಿಬಿಟ್ಟು ಇದು ಲೈಟ್ ಮುಖಾಂತರ, ಹಾಗೆ ಇದು 3 ವೋಲ್ಟ್ ಬಜಾರ್, ಇದು ಇದರಿಂದ ಸೌಂಡ್ ಬರುತ್ತೆ. ಇದು ಅಲ್ಟ್ರಾಸಾನಿಕ್ ಸೆನ್ಸರು, ಇದು ಸೆನ್ಸ್ ಮಾಡುತ್ತೆ. ಮತ್ತು ಇದಕ್ಕೆ ಒಂದು ಪವರ್ ಬ್ಯಾಂಕ್ ಹಾಕಿದ್ದೀನಿ. ಮತ್ತಿನ್ನೇನು ಯೂಸ್ ಮಾಡಿದ್ದೀನಿ ಅಂದರೆ ಜಂಪರ್ ವೈರ್ಸು, ಮತ್ತು ಇದು ಆರ್ಡಿನೋ ಯೂನೋ ಯೂಸ್ ಮಾಡಿದ್ದೀನಿ. ನಿಮಗೆ ಆರ್ಡಿನೋ ಯೂನೋದು ಕೋರ್ಡ್ ತೋರಿಸ್ತೀನಿ. ಇದಕ್ಕೆ ಕೋರ್ಡ್ ಎಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಆರ್ಡಿನೋ ಡ್ರಾಯ್ಡ್ ಅನ್ನೋ ಆ್ಯಪ್ ಇದೆ, ನೋಡ್ಬೋದು. ಈ ಥರ ಒ ಟಿ ಜಿ ಕನೆಕ್ಟರ್ ಯೂಸ್ ಮಾಡಿ ನಾವು ಕೋಡಿಂಗ್ ಮಾಡ್ಬೋದು, ಅಥವಾ ಕಂಪ್ಯೂಟ್ರಲ್ಲಿ ಕೂಡ ಕೋಡಿಂಗ್ ಮಾಡ್ಬೋದು. ನಾನು ಫೋನಲ್ಲೇ ಮಾಡಿದೆ, ನೋಡ್ತಾ ಇರ್ಬೋದು. ಇದೇ ಆರ್ಡಿನೋ ಯುನೋ ಕೋಡು, ಈ ಕೋಡ್ ಹಾಕಬೇಕಾಗುತ್ತೆ. ಮತ್ತು ಇದ್ರ ಸರ್ಕ್ಯೂಟ್ ಡಯಾಗ್ರಾಮ್ ತೋರಿಸ್ಬೇಕು ಅಂದರೆ ನೋಡ್ಬೋದು, ಯಾವ್ಯಾವ ಥರ ಯಾವ್ಯಾವ ವೈರ್ ಯಾವ್ಯಾವ ಥರ ಕನೆಕ್ಟ್ ಮಾಡಿದ್ದೀನಿ ಅಂತ. ಇದು ಅಲ್ಟ್ರಾಸಾನಿಕ್ ಸೆನ್ಸರ್, ಇದು ಒಂದು ಚಿಕ್ಕ ಬಲ್ಬು, ಮತ್ತು 3 ವೋಲ್ಟ್ ಡಿ ಸಿ ಬಜಾರ್, ಮತ್ತು ಇದು ಆರ್ಡಿನೋ ಯುನೋ, ಮತ್ತು ಇವು ಈ ವೈರ್ಸ್ ಕಾಣಿಸ್ತಾ ಇದ್ದಾವಲ್ಲ ರೆಡ್ಡು ಬ್ಲೂ ಗ್ರೀನ್, ಇದು ಬಂದು ಜಂಪರ್ ವೈರ್ಸು. ಇಷ್ಟೇ ಯೂಸ್ ಮಾಡಿರೋದು ಇದಕ್ಕೆ. ಮತ್ತು ಒಂದು ಪವರ್ಗೋಸ್ಕರ ಪವರ್ ಬ್ಯಾಂಕ್ ಯೂಸ್ ಮಾಡಿದ್ದೀನಿ. ಇದು ಯಾವ್ಯಾವ ಥರ ಕನೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟಿದ್ದು ಮಾಡ್ತಾ ಇದೆ ಅಂತ ಕೂಡ ನೋಡ್ಬೋದು ಇಲ್ಲಿ. ಇದು ಇಲ್ಲಿ ಒಬ್ಬ ಮನುಷ್ಯ ಇದನ್ನ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಈ ಅಲ್ಟ್ರಾಸಾನಿಕ್ ಸೆನ್ಸರ್ ಇದೆಯಲ್ಲ, ಇದು ಆ ಮನುಷ್ಯನ ವೇವ್ಸ್ ಮುಖಾಂತರ ಡಿಟೆಕ್ಟ್ ಮಾಡ್ತಾ ಇದೆ, ನೋಡ್ಬೋದು. ಇದನ್ನ ನಾನು ಇವಾಗ ಈ ಸ್ಟಿಕ್ಕಿಗೆ ಹಾಕ್ತೀನಿ. ಈಗ ಇದು ಆನ್ ಆಗಿದೆ. ನಾವು ಸೇಫ್ಟಿ ಡಿಸ್ಟೆನ್ಸ್ ಅಂತ ಇರುತ್ತೆ, ಅದನ್ನ ಕಡಿಮೆ ಆದರೂ ಇಡ್ಬೋದು ಮತ್ತು ಜಾಸ್ತಿ ಆದರೂ ಇಡ್ಬೋದು. ನಾನಿವಾಗ ಇವಾಗ ಸೆಟ್ ಮಾಡಿದ್ದೀನಿ, ನೋಡ್ಬೋದು. ನನ್ನ ಕೈ ಇಲ್ಲಿ ಮುಂದೆ ಬಂದಿದ ತಕ್ಷಣ ಅದು ಲೈಟ್ ಬರುತ್ತೆ, ಮತ್ತು ಸೌಂಡ್ ಕೂಡ ಬರ್ತಿರ್ಬೋದು ನಿಮಗೆ, ನೋಡ್ಬೋದು. ಈ ಟ್ಯಾಬ್ ಮುಂದಕ್ಕೆ ಇಡ್ತೀನಿ ಇವಾಗ, ಇದು ಈ ಥರ ವರ್ಕ್ ಆಗುತ್ತೆ. ಏನಾದರೂ ಆಬ್ಜೆಕ್ಟು ಏನಾದರೂ ಇದ್ದರೆ ಅದು ಡಿಟೆಕ್ಟ್ ಮಾಡಿ ನಮಗೆ ಹೇಳುತ್ತೆ. ಮತ್ತು ನೀವು ಕೇಳ್ಬೋದು, ಇದು ಕೆಳಗಡೆ ಇದೆಯಲ್ಲ, ಮೇಲೆ ಯಾರಾದರೂ ಮನುಷ್ಯರು ನಮ್ಮ ಹತ್ರ ಬಂದಾಗ ಹೆಂಗೆ ಡಿಟೆಕ್ಟ್ ಮಾಡುತ್ತೆ ಅಂತ. ಬೇಕಾದರೆ ಈ ಅಲ್ಟ್ರಾಸಾನಿಕ್ ಸೆನ್ಸರ್ ಇನ್ನೊಂದು ಮೇಲೆ ಇಲ್ಲಿ
ಇಲ್ಲಿ ಕೂಡ ಹಾಕ್ಬೋದು, ಆ ಥರ ಇದು ಯೂಸ್ ಆಗುತ್ತೆ ನಮಗೆ. ನಿಮಗೆ ಸ್ಮಾರ್ಟ್ ಬ್ಲೈಂಡ್ ಸ್ಟಿಕ್ಕು ಯಾವ ಥರ ಅಂತ ಒಂದು ಸ್ವಲ್ಪ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಸೋಷಲ್ ಡಿಸ್ಟೆನ್ಸಿಂಗ್ ಡಿಟೆಕ್ಟರ್, ಇದರಲ್ಲೇ ಯಾವ ಥರ ಡಿಟೆಕ್ಟ್ ಮಾಡೋದು ಅಂತ ನೋಡೋಣ. ಆಗಲೇ ತೋರಿಸ್ದಂಗೆ ಕನೆಕ್ಷನ್ಸು ಮತ್ತು ಕೋಡಿಂಗ್ ಎಲ್ಲ ಸೇಮು, ಎರಡಕ್ಕೂ ಒಂದೇ. ನಾನು ಸ್ವಲ್ಪ ಐಡಿಯಾ ಯೂಸ್ ಮಾಡಿ ಎರಡೂ ಒಂದರಲ್ಲೇ ಮಾಡಿದ್ದೀನಿ. ನೆಕ್ಸ್ಟು ನೋಡೋಣ ಬರ್ರಿ, ಸೋಷಲ್ ಡಿಸ್ಟೆನ್ಸಿಂಗ್ ಡಿಟೆಕ್ಟರ್ ಇದನ್ನು ಈ ಥರನೇ ನೀವೇನು ಬಾಕ್ಸಲ್ಲೇ ಮಾಡಬೇಕು ಅಂತ ಏನಿಲ್ಲ. ಇದು ಸ್ವಲ್ಪ ಚಿಕ್ಕ ಡಿವೈಸು, ನೀವು ಐಡೆಂಟಿ ಕಾರ್ಡಿಗೆ ಕೂಡ ಹಾಕ್ಬೋದು ಇದನ್ನ. ಪವರ್ ಬ್ಯಾಂಕ್ ಹಾಕಲಿಲ್ಲ ಅಂದರೂ 9 ವೋಲ್ಟ್ ಚಿಕ್ಕ ಬ್ಯಾಟ್ರಿ ಬರುತ್ತಲ್ವ HW, ಆ ಬ್ಯಾಟ್ರಿ ಕೂಡ ಯೂಸ್ ಮಾಡ್ಬೋದು ನೀವು. ಇದು ಸೇಮು, ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನೀವೊಂದು ಬೆಲ್ಟ್ ಕೂಡ ಹಾಕೋಬೋದು ನೋಡ್ಬೋದು, ಈ ಥರ ಹಾಕೋಬೋದು. ನಿಮ್ಮ ಮುಂದೆ ಯಾರಾದರೂ ಒಬ್ಬ ವ್ಯಕ್ತಿ ಬಂದರೆ ನೀವು 6 ಮೀಟರ್ ಡಿಸ್ಟೆನ್ಸ್, ಇದಕ್ಕೆ ಆರ್ಡಿನೋ ರೈಡ್ ಆ್ಯಪ್ ಮುಖಾಂತರ ನೀವು ಡಿಸ್ಟೆನ್ಸ್ ಕೊಟ್ಟರೆ ಅದು ಡಿಟೆಕ್ಟ್ ಮಾಡಿ ಮುಂದೆ ಇರೋ ಪರ್ಸನ್ನ ಡಿಟೆಕ್ಟ್ ಮಾಡಿ ನಿಮಗೆ ತೋರಿಸ್ಕೊಡುತ್ತೆ ನೋಡ್ಬೋದು. ನಿಮಗೆ ಈ ಮಾಡಲ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನಮ್ಮ ಸ್ಕೂಲಲ್ಲಿ ನನಗೆ ಈ ಮಾಡಲ್ಗೆ ಫಸ್ಟ್ ಪ್ರೈಸ್ ಬಂತು. ಆದರೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಪ್ರೈಸ್ ಬರಲಿಲ್ಲ, ಆದರೂ ಏನು ಬೇಜಾರಾಗೋಕೆ ಹೋಗಲ್ಲ. ಒಂದು ಸ್ವಲ್ಪ ಏನು ಕೋಡಿಂಗ್ ಅನ್ನೋದು ಏನು ಗೊತ್ತಿರಲಿಲ್ಲ, ಆರ್ಡಿನೋ ಯೂನೋ ಅನ್ನೋದು, ಇದು ಅಲ್ಟ್ರಾಸಾನಿಕ್ ಸೆನ್ಸರು ಇದು ಯಾವ ಥರ ಯೂಸ್ ಆಗುತ್ತೆ, ಇದ್ರ ಕೆಲಸ ಏನು ಏನು ಗೊತ್ತಿರಲಿಲ್ಲ. ಆದರೂ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿದ್ದೀನಿ, ಅದರಿಂದ ಏನೋ ಒಂದು ಕಲ್ತ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಪ್ಲೀಸ್, ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಏನಾದರೂ ಇದನ್ನು ಮಾಡಬೇಕು ಅಂದರೆ ನೆಕ್ಸ್ಟ್ ವಿಡಿಯೋ ಯಾವ ಥರ ಪ್ರಿಪೇರ್ ಮಾಡಿದ್ದು ಇದನ್ನೆಲ್ಲ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಪ್ಲೀಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.